ಮಹಾರಾಜರ ತನ್ನ ಪರಿಚಯ ಉದ್ದೇಶಕ್ಕೆ ಹೇಳಿ. ಬೇಸಿಕಲ್ಲಿ ಇಷ್ಟು ಮಾತುಗಳನ್ನು ತಗೊಂಡ್ರೆ ಅವರು ಏನನ್ನು ಹೇಳ್ತಿದ್ದಾರೋ ಅದೆಲ್ಲ ಅಲ್ಲ ಅಂತ ಹೇಳ್ತಿದ್ದಾರೆ. ಇದ್ಯಾವುದು ಅಲ್ಲ ಅನ್ನೋದನ್ನ ಅವರು ನಮಗೆ ಸೂಚಿಸ್ತಾರೆ. ನಾನು ಇದೇನು ಹೇಳ್ತಿದ್ದೇನೋ ಇದಲ್ಲ, ನಾನು ಇನ್ನೊಂದು ಬೇರೆ. ದೇವರ ಬಗ್ಗೆ ಕೂಡ ಹೀಗೆ ಒಂದು ಮಾತು, ಪರೋಕ್ಷ ಪ್ರಿಯ ಇವ ಹಿ ದೇವ. ಇಲ್ಲಿ ಏನು ಇದೆ ಅಂತ ನಾವು ಭಾವಿಸ್ತೇವೋ ಅದು ಇಲ್ಲ. ಬುದ್ಧನಿಗೆ ತನ್ನ ಜೀವಿತದ ಎಲ್ಲ 9 ವರ್ಷದ ತಪಸ್ಸಿನ ಕಾಲಘಟ್ಟದಲ್ಲಿ ಏನು ಕಾಣಿಸಿಕೊಂಡು ಇದು ಅಲ್ಲ ಅನ್ನಿಸ್ತಿತ್ತು ಅಂತ, ಇದಲ್ಲ ನೇತಿ ಭಾವ ಅಂತ ಇದನ್ನ ಸಂಸ್ಕೃತದಲ್ಲಿ ಅಧ್ಯಾತ್ಮ ಪಕ್ಷದಲ್ಲಿ ಪದೇ ಪದೇ ಬಳಸ್ತಾರೆ. ನ ಇದು ಅಂತ, ಇದು ಅಲ್ಲ ಅಂತ. ಈ ನೇತಿ ಭಾವ ಎಲ್ಲಿವರೆಗೆ ಹೋಯ್ತು ಬುದ್ಧನಿಗೆ ಏನು? ಅವನಿಗೆ ಸ್ವತಃ ದೇವರ ಪ್ರತ್ಯಕ್ಷ ಆದ್ರೂ ಇದು ಅನುಮಾನ ಅವನಿಗೆ, ಇದು ಅಲ್ಲ ಏನ ಅಂತ ಅವ್ರು ಹೇಳಿದ್ರು. ಅವ ಪ್ರತ್ಯಕ್ಷ ಆಗ್ತಾನಂದ್ರೆ ಸ್ನೇಹಿತ ಇರ್ಬೋದು ಅಂತ, ಈಸ್ ನಾಟ್ ರೆಡಿ ಟು ಆಕ್ಸೆಪ್ಟ್. ಅವನು ದೇವ್ರು ಇರ್ಲಿಕ್ಕಿಲ್ಲ, ಅವ್ನು ಹೆಂಗೆ ಬರ್ತಾನೆ ನನ್ನ ಹಾಗೆ? ಸೊ ಅವನು ಯಾವನೋ ಒಬ್ಬ ನನ್ನ ಸ್ನೇಹಿತನೇ ಇರ್ಬೋದು. ಹಾಗೆ ಬುದ್ಧನಿಗೆ ಒಂದು ವೇಳೆ ದೇವರೇ ಬಂದು ನಿಂತರೆ ಅದು ಇರ್ಲಿಕ್ಕಿಲ್ಲ. ಹಾಗಾದ್ರೆ ಬುದ್ಧನಿಗೆ ಜ್ಞಾನೋದಯ ಎಲ್ಲಿ ಆಯಿತು ಅಂತ ಬಹಳ ಅದ್ಭುತವಾದ ಒಂದು ಹೊಳಪನ್ನ ಹೇಳ್ತಾರೆ. ಬುದ್ಧನಿಗೆ ಒಂದು ದಿನ ಅನ್ನಿಸ್ತದೆ, 9 ವರ್ಷಗಳ ಈ ಥರದ ಅನುಮಾನದ ನಂತರ ನಿರಂತರ ಅನುಮಾನ, ಇದಲ್ಲ ಇದಲ್ಲ ಇದಲ್ಲ, ಅದೊಂದು ದಿವಸ ಅನ್ನಿಸ್ತದೆ ಈ ಅಲ್ಲ ಹೇಳುವ ಒಬ್ಬ ಇದ್ದಾನಲ್ಲ, ಅವನ ಬಗ್ಗೆ ಡೌಟ್ ಕೊಟ್ಟಿಲ್ಲ. ಯಾಕಂದ್ರೆ ಅದು ಅವರಿರ್ತಾನೆ. ಆ ದಿವಸ ಅವರಿಗೆ ಸ್ಮರಣ ಅಂತ ಹೇಳುತ್ತೆ, ಆ ದಿವಸ ಚಕ್ ಅಂತ ಸಾಕ್ಷಾತ್ಕಾರ ಆಯಿತು. ನಮ್ಮಲ್ಲಿ ಹೇಗೆ ಅಂತಂದ್ರೆ ಈಗ ಪದೇ ಪದೇ ಹೇಳ್ತಾರೆ ಶಕ್ತಿ ಲೋಕ ಅಂತಿದೆ, ನಾವು ಪ್ರವೇಶ ಮಾಡಕ್ಕೆ ಈಗ ಹೆದ್ದಾರಿಯಲ್ಲಿದ್ದೇನೆ, ಹೆಬ್ಬಾಗಿಲಲ್ಲಿದ್ದೇನೆ, ನಮ್ಮಲ್ಲೆಲ್ಲ ಶಕ್ತಿಗಳಿವೆ, ಅವರು ಒಬ್ಬ ಶಕ್ತಿ, ನನ್ನ ಮಕ್ಕಳಿಂದ ನಾನು ಬೆಳಕು ಕಾಣಲಿಕ್ಕಿದ್ದೇನೆ, ಹೀಗೆ ಒಂದು ಬಹಳ ಅದ್ಭುತವಾದ ತಿಳುವಳಿಕೆಯನ್ನ ನಾನು ರಜನೀಶ್ನಲ್ಲಿ ನಾನು ಕಂಡದ್ದು. ಅವನು ಒಂದು ಬಹಳ ಸುಂದರವಾದ ಉದಾಹರಣೆ ಕೊಟ್ಟ. ಒಂದು ಬೀಜ, ಬೀಜ ಸೀಡ್, ಎನಿ ಸೀಡ್ ಇಮ್ಯಾಜಿನ್ ಮಾಡ್ತದೆ, ಅದು ಬಿದ್ದಿತ್ತಂತೆ. ಬಿದ್ದಿದ್ದ ಆ ಬೀಜ, ಅದು ಉದಾಹರಣೆಗೆ ಮಾವಿನಕಾಯಿಯ ಗೊರಟು ಅಂತ ತಿಳ್ಕೊಂಡೆ. ಅದೊಂದು ಮಾವಿನ ಮರದ ತುಂಬ ಹಣ್ಣಾದ ಮರವನ್ನು ನೋಡಿ ಹೇಳ್ತಾ ಇತ್ತಂತೆ, ಪರವಾಗಿಲ್ಲ ನೀನು ಎಷ್ಟು ದೊಡ್ಡವನಪ್ಪ, ಎಷ್ಟು ಬೆಳೆದಿದ್ದೀಯಾ, ಎಷ್ಟು ಹಣ್ಣುಗಳಾಗಿದ್ದಾವೆ, ನಿನ್ನ ಎತ್ತರ ಏನು, ನಿನ್ನ ವೈಶಾಲ್ಯ ಏನು, ನೀನು ಬಿತ್ತುತ್ತಾ ಇರುವ ನೆರಳುಗಳೇನು, ನಾನು ನೋಡು ಬರೇ ಬೀಜ. ರಜನೀಶ್ ಅದನ್ನೇ ಮುಂದುವರಿಸ್ತಾ ಇರ್ತಾನೆ. ಆ ಬೀಜ ಕೂಡ ಮಣ್ಣಿಗೆ ಬಿದ್ದರೆ ಅದು ತನ್ನನ್ನು ಆ ಮಣ್ಣಿಗೆ ಸಮರ್ಪಿಸಿಕೊಂಡ್ರೆ ಅದಕ್ಕೆ ಕೂಡ ಮತ್ತೆ ಬೆಳೆದು ಮರ ಆಗಿ ಅಷ್ಟೇ ಹಣ್ಣು ಹೊಡುವ, ಅಷ್ಟೇ ನೆರಳನ್ನು ಕೊಡುವ, ಅಷ್ಟೇ ವಿಶಾಲವಾಗಿ ಹಬ್ಬುವ ಒಂದು ಒಳ ಶಕ್ತಿ ಇದೆ. ನಾವೆಲ್ಲ ಬೀಜಗಳು, ನಮಗಿರೋ ಯಾವುದೋ ಕಾಣ್ತಾ ಇರೋ ದೊಡ್ಡದನ್ನು ನೋಡಿ ನೀವೆಷ್ಟು ದೊಡ್ಡವರಪ್ಪ, ನಮಗೇನು ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಕೊರಗ್ತಾ ಇದ್ದೇವೆ. ಒಂದು ಕ್ಷಣ ಮಣ್ಣಿಗೆ ಅರ್ಪಿಸಿಕೊಳ್ಳುವ ಬೀಜದ ಗುಣದ ಅಂತಹ ಗುಣವನ್ನು ನಮ್ಮನ್ನು ಬೆಳೆಸ್ಕೊಂಡ್ರೆ ಆಯಿತು, ನಾವೆಲ್ಲ ಅವರೇ ಅಂತ. ಇದು ನಾನು ಅವನೇ ಅನ್ನುವ ಶಂಕರಾಚಾರ್ಯರ ಸಿದ್ಧಾಂತಕ್ಕೆ ತುಂಬ ಹತ್ತಿರವಾದದ್ದು. ನಾನೇ ಅವನು ಅಥವಾ ನಾನೇ ಬ್ರಹ್ಮ, ಅಹಂ ಬ್ರಹ್ಮ ಅಸ್ಮಿ ಅಂತ ಇರೋ ಒಂದು ಸ್ಥಿತಿ ಅಂತ. ಇವಾಗ ಒಂದು ಉದಾಹರಣೆಗೆ ಬೆಕ್ಕು ಇದೆ ಅಂತ ಇಟ್ಕೊಂಡು, ಈ ಬೆಕ್ಕನ್ನು ನಾವು ಯಾವತ್ತೂ ಹೇಳಲ್ಲ ಇದು ಬೆಕ್ಕ ಆಗ್ಲಿಕ್ಕುಂಟು. ಒಂದು ನಾಯಿ ಇದ್ರೆ ನಾಯಿ ಆಗ್ಲಿಕ್ಕುಂಟು ಅಂತ ಹೇಳಲ್ಲ. ಅದೇ ಮನುಷ್ಯರಲ್ಲಿ ಕೆಲವರಿಗೆ ಭಯ, ಇನ್ನೂ ಮನುಷ್ಯ ಆಗ್ಲಿಕ್ಕೆ ಬರಲಿಲ್ಲ ನಿಮಗೆ ಅಂತ ಹೇಳ್ತೇನೆ. ಮನುಷ್ಯ ಆಗುವುದು ಅಂತ ಒಂದು ಪ್ರೋಸೆಸ್ ಇದೆ, ಉಳಿದದ್ದೆಲ್ಲ ಅದು ಹುಟ್ಟುವಾಗಲೇ ಎಷ್ಟು ಅಷ್ಟೇ. ನಾವು ಆಗ್ಲಿಕ್ಕೆ ಇರೋ, ನಾವು ಏನು ಹುಟ್ಟಿದ್ದೇವೋ ಅಷ್ಟೇ ಅಲ್ಲ, ನಮ್ಗೆ ಏನು ಆಗ್ಲಿಕ್ಕಿದೆ ಅನ್ನೋ ಸರ್ಚಿನಲ್ಲಿ ನಾವು ಹೊರಟವ್ರು. ಈ ಏನು ಆಗುವುದಂದ್ರೆ ಏನು, ಈಗ ನಟರಾಜ ಹೇಳಿದ್ರೆ ನಾನು ಮಾಡ್ತವ್ರೆ ಇದಲ್ಲ ಅನ್ನಿಸ್ತು, ಇದಲ್ಲ ಅನ್ನಿಸ್ತು, ಇದಲ್ಲ ಅನ್ನಿಸ್ತು. ಈ ಸ್ಯಾಚುರೇಷನ್ ಬಹುಶಃ ನೀವೆಲ್ಲರೂ ಇಷ್ಟು ಜನ ನನಗೆ ಕಂಡ ಹಾಗೆ ಅವರು ಮಾತಾಡಿದ ಉಳಿದ ವಿಷಯಗಳಿಗೆ ರೆಸ್ಪಾಂಡ್ ಮಾಡೋದಕ್ಕಿಂತ ಹಣಕ್ಕೆ ಎಷ್ಟು ಬೇಗ ರೆಸ್ಪಾಂಡ್ ಮಾಡಿದ್ರು. ಹಣದ ವಿಷಯಕ್ಕೆ ಬಂದಾಗ ಅದೇ ಯಾಕೆ ಹಾಗೆ, ಯಾಕೆ ಹೀಗೆ, ಯಾಕಲ್ಲ ಹೀಗೆ, ಯಾಕೆ ಮಾಡಲಿಲ್ಲ. ನಾನಿದನ್ನು ಅಲ್ಲ ಬೆಳೆಯೋದಿಲ್ಲ, ಇದು ಈ ಜಗತ್ತು ನಮ್ಮ ಮೇಲೆ ನಾವು ಎಷ್ಟಿದ್ದೇವೋ ಅದನ್ನು ಮೀರಿ ಮಾಡುವ ಪ್ರಭಾವದ ಪರಿಣಾಮ.
ಕೂತುಕ ಯಾರು ಹಣ ಹೊತ್ಕೊಂಡು ಬರಲಿಲ್ಲ, ನಾನು ಹೊತ್ಕೊಂಡು ಬರಲ್ಲ, ಅವರು ಹೊತ್ಕೊಂಡು ಬರಲಿಲ್ಲ, ನಾವು ಬಂದದ್ದು ಭಕ್ತಲೆ. ನಮ್ಮ ಹತ್ರ ಅದು ಬರಲಿಕ್ಕಿದೆ ಹೊರತು ನಾವು ಅದ್ರ ಹತ್ರ ಹೋಗ್ಲಿಕ್ಕಿಲ್ಲ. ನನ್ನ ಪ್ರಕಾರ ಅಂತೂ ಲಕ್ಷ್ಮಿ ಅಂದರೆ, ಸ್ವಲ್ಪ ನಾನು ಕೆಟ್ಟ ಪರಿಭಾಷೆ ಬಳಸ್ಬಹುದಾದ್ರೆ, ಸರಸ್ವತಿ ಅವಳು ಇಟ್ಟುಕೊಂಡ ಹೆಂಡತಿ ಅಥವಾ ಕಟ್ಟಿಕೊಂಡ ಹೆಂಡತಿ ಬೇರೆ ಶಬ್ದಗಳಿದಾವಲ್ಲ ಅದನ್ನ ನಾವು ಬಳಸುವುದಾದ್ರೆ, ಸರಸ್ವತಿ ನಾವು ಕಟ್ಟಿಕೊಂಡ ಹೆಂಡತಿ, ಲಕ್ಷ್ಮಿ ನಾವು ಇಟ್ಟುಕೊಂಡ ಹೆಂಡತಿ, ಅಷ್ಟೇ ಇರಬೇಕು ಅವಳ ಸ್ಥಾನ. ಕಟ್ಟಿಕೊಂಡ ಹೆಂಡತಿ ನಿತ್ಯ ಮನೆಯ ಸುಖಕ್ಕಾಗಿ ಇರುವವಳು, ನಿತ್ಯ ಮನೆಯನ್ನ, ಗಂಡನನ್ನ, ಮಕ್ಕಳನ್ನ ಎಲ್ಲ ಸಂಭಾಳಿಸ್ತಿರ್ತಾಳೆ. ಗಂಡನಿಗೆ ಇಷ್ಟೇ ಸಾಲದ ಅಂದಾಗ ಒಬ್ಬಳತ್ರ ಹೋಗಿ ಬರ್ತಾನಲ್ಲ, ಅವಳೆಷ್ಟು ಅವಳು ಅಷ್ಟೇ ತಾತ್ಕಾಲಿಕ. ಅವಳು ಅವಳು ನಿರಂತರದವಳಲ್ಲ, ಅವನಿಗೂ ಗೊತ್ತಿರುತ್ತೆ ಇವಳ ಹತ್ರ ಕಾಯಮಿದ್ರೆ ನಂಗೆ ಸುಖ ಇಲ್ಲ ಅಂತ. ಕಾಯಮಿದ್ರೆ ನನ್ನ ಸಂಸಾರ ಹೊಡೆದೋಗುತ್ತೆ, ನನ್ನ ಶಾಂತಿ ಹೊರಟೋಗುತ್ತೆ, ಅವಳು ಎಷ್ಟು ಬೇಕೋ ಅಷ್ಟೇ ಬಳಸ್ಬೇಕು ಅಂತ. ಅಷ್ಟೇ ಲಕ್ಷ್ಮಿಯ ಪಾತ್ರ. ಆದರೆ ನಾವು ಇವತ್ತು ಏನು ಮಾಡಿದ್ವಿ ನನಗೆ ಕಾಣಿಸುತ್ತೆ, ನಾನು ಕೂಡ ಇವತ್ತು 4.5 ವರ್ಷಗಳಿಂದ ನಾನು ಬೆಂಗಳೂರಲ್ಲಿದ್ದೀನಿ. ನಾನು ನನ್ನ ಜೀವಿತದ ಒಟ್ಟು ಫ್ಲ್ಯಾಶ್ ಬ್ಯಾಕ್ ಅಂತ ನೋಡಿದರೆ, ನಾನು ಬರಿಗೈಯಲ್ಲಿ ನನ್ನ ಮನೆ ಬಿಟ್ಟು ಹೊರಟು ಬಂದವರು 1994 ಒಂದು ಕೊಚ್ಚಿನಲ್ಲಿ ಹೊರಟು ಬಂದಾಗ ನಾನು ಒಬ್ಬ ವೈಸ್ ಪ್ರಿನ್ಸಿಪಲ್ ಆಗಿ ಒಂದು ಕಾಲೇಜಲ್ಲಿ ಪಾಠ ಮಾಡ್ತೀನಿ. ಆ ಹೊರಟು ಬರುವ ಹೊತ್ತಿಗೆ ನನಗೆ ನನ್ನ ಸೂಟ್ ಕೇಸ್ ಕೂಡ ನನ್ನ ಅನಿವಾರ್ಯ ಅವಶ್ಯಕತೆ ಅಂತ ನಾನು ತಂದವಳಲ್ಲ, ನಾನು ಬಟ್ಟೆ ಹಾಕೊಂಡಿದ್ದೀನಿ ತೊಗೊಂಬಂದೇನೆ ಬ್ಯಾಗ್. ನಾನು ಬಂದ ನನ್ನ ಯಾವ ಸೆಳೆತದ ಆಕರ್ಷಣೆಯ ವ್ಯಕ್ತಿ ಇದ್ರು ಅವರಲ್ಲಿ ಏನಿದೆ ಅನ್ನೋದು ನಂಗೆ ಗೊತ್ತಿಲ್ಲದೆ ನಾನು ಬಂದಿರೋದು, ನಾನು ಸೀಮಾ ಬಂದಿದ್ದೀನಿ ಆ ವ್ಯಕ್ತಿ ಹತ್ರ ಹೋಗೋದು ನಾನು ಅವ್ರ ಜೊತೆಗೆ ಇರಬೇಕು ಅಂತ. ಹಾಗೆ ಅವರು ನನ್ನನ್ನು ಕರ್ಕೊಂಡು ನಾನು 4 ವರ್ಷ ಹಿಮಾಲಯ ವಾಸ ಮಾಡಿದಾಗ, ನಾನಾಗಲೇ ಯಾವುದು ಪ್ರಾಸಂಗಿಕ ಮಾತು ಬಂದಾಗ ಹೇಳ್ತೇನೆ ಅದರೊಳಗೆ, ಅವರ ಹತ್ರ ಒಂದು 5,000 ಹಿಡ್ಕೊಂಡು ನಾವು ಇಲ್ಲಿ 8-9 ತಿಂಗಳು ಹಿಮಾಲಯದಲ್ಲಿ ಇರೋದು ಅಂತ ಹೋಗ್ತಿದ್ವಿ. 5,000 ರೂಪಾಯಿ ಇದು 94ನ ಮಾತು. ನಾವು ಒಂದು ಮಧ್ಯಾಹ್ನ ಕುಚಿಗೆ ಹಾಕಿ ಗಂಜಿ, ಉಪ್ಪು ಉಪ್ಪಿನಕಾಯಿ, ಇದು ನಮ್ಮ ಆಹಾರ ಇಡೀ ದಿನಕ್ಕೆ. ಒಂದು ತಿಂಗಳಿಗೆ ಸುಮಾರು 900 ರೂಪಾಯಿಯ ಒಂದು ರೂಮು ನಾವು ಬಾಡಿಗೆ. ಒಂದು ತಿಂಗಳು 1,000 ರೂಪಾಯಿ ಮುಗಿಬೇಕು ಅಂದರೆ 100 ರೂಪಾಯಿ ನಮ್ಮ ಆಹಾರ ಮುಗಿಬೇಕು, 900 ರೂಪಾಯಿ ನಾವು ರೂಮಿಗೆ ಕೊಡಬೇಕು. ಈ ಪರಿಸ್ಥಿತಿಯಿಂದ ನಾನು 1998 ಅವ್ರ ಜೊತೆಗೆ ಇದ್ದೆ. 1998 ಅವರು ಏಕಾಏಕಿ ಮರಣ ಆದ ನಂತರ ಮತ್ತು ಮರಣದ ಆ ಸನ್ನಿವೇಶ, ಗುರುಪ ನಾನು ಹೇಗೆ ಕಳಿಸ್ಕೋತಾನೆ ಇತ್ಯಾದಿಗಳನ್ನು ನಾನು ಬಹಳ ಡೀಟೇಲ್ ಆಗಿದ್ದಲ್ಲ. ಗುರು ಯಾವಾಗಲೂ ಒಂದು ಶಾಕ್ ಕೊಡುವ ಹಾಗೆ ಕಳಿಸ್ಕೊಳ್ತಾನೆ, ಗೊತ್ತೇ ಇರಲ್ಲ, ಅದು ಅವ್ರ ಉದ್ದೇಶ ಕೂಡ ಇನ್ನಿಲ್ಲದ ಹಾಗೆ ಮಾಡಿ ಹೋಗೋದು. ಆ 4 ವರ್ಷ ಹೇಗೆ ಅಂದರೆ, ಜಗತ್ತಿನಲ್ಲಿ ನನಗೆ ಇವರನ್ನು ಬಿಟ್ಟರೆ ಇನ್ಯಾರು ಇಲ್ಲ ಅನ್ನೋಂಥ ಭಾವ ಕ್ರಿಯೇಟ್ ಮಾಡೋದು, ಇರುವ ಎಲ್ಲರನ್ನೂ ಕಟ್ ಆಫ್ ಮಾಡಿಸೋದು. ನನಗೆ ಏನಾದರೂ ಒಂದಿಷ್ಟು ದೈಹಿಕ, ಭೌತಿಕ, ಮಾನಸಿಕ ಅಥವಾ ಆತ್ಮಕ್ಕೆ ಸಂಬಂಧಪಟ್ಟ ಜೀವ ಸಂಬಂಧಿ ಸಂಬಂಧಗಳಿದ್ದರೆ ಅವುಗಳನ್ನು ಕಟ್ ಆಫ್ ಮಾಡೋದು, ತಮಗೆ ಗೊತ್ತೇ ಇಲ್ಲ. ಅನುರಾಗಕ್ಕೆ ತದ್ವಿರುದ್ಧವಾದ ಶಬ್ದ ವಿರಾಗ, ಅದೇ ವೈರಾಗ್ಯ. ಈ ಅನುರಾಗಗಳು ಬೇಡ ಅಂತ ಬಂದರೆ ನಮಗೆ ಅದು ನ್ಯಾಚುರಲಿ ವೈರಾಗ್ಯ. ನನಗೆ ವಿರಾಗ ಬಂತು ಅವರ ಜೊತೆಗೆ, ಅವ್ರು ಮಾಡಿದ್ದಲ್ಲ, ನಿರಂತರ ವಿರಾಗ. ಅವರು ಒಂದು ದಿನ ಚಕ್ಕಂತ ಹೋಗುವಾಗ ನಾನು ಮತ್ತೆ ಅದೇ ಹುಟ್ಟು ಉಡುಗೆಯ ಬತ್ತಲೆಯ ಒಂದು ಮಗುವಿನ ಅವಸ್ಥೆಯಲ್ಲಿದ್ದೆ. ನನಗೆ ಮುಂದೆ ಏನು ಗೊತ್ತಿಲ್ಲ, ನನಗೆ ನನ್ನದೇ ಆದ ನೆಲೆ ಇರಲಿಲ್ಲ. ಅವರು ಅಲ್ಲದೇ ಇದ್ರೆ ಅವ್ರು ಏನು ಅಂತ ಒಂದು ವ್ಯವಸ್ಥೆ ಮಾಡಿ ಹೋಗುದು ಅಂತ ಒಂದು ಅಕ್ರಮ. ಈ ರಮಲೆಲ್ಲ ಹೇಗೆ ಅಂದ್ರೆ ಕಟ್ಟಿಕೊಂಡ ಅವ್ರಿಗೆ ಹೇಳಿದ್ರು ನಾವು ಬೀಳಿದಕ್ಕೆ ಬಿಡಲ್ಲ ಅವರು, ಈ ವ್ಯವಸ್ಥೆ ಮಾಡಿಯೇ ಮಾಡ್ತಾರೆ. ಇದೊಂದು ನಂಬಿಕೆ, ಆ ನಂಬಿಕೆಗೆ ಯಾವುದೋ ಭೌತಿಕವಾದ ಒಂದು ವ್ಯವಸ್ಥೆ ಇದೆ ಅವರಿಗೆ ಕಾಣಿಸ್ತದೆ. ನಂಗಂತ ಭೌತಿಕ ವ್ಯವಸ್ಥೆ ಫಿಟ್ ಹೋದದಕ್ಕೆ ಒಂದು ಅಕೌಂಟ್ ಕೂಡ ಇರಲಿಲ್ಲ ನನ್ನ ಹೆಸರಲ್ಲಿ. ನಾನು ಅದನ್ನು ಅಪೇಕ್ಷೆ ಪಟ್ಟು ಬಂದವಳಾಗಿ ಆ 98 ಅವರು ಚೆಕ್ ಅಂತ ಹೋದಾಗ ಅದು ಹೇಗೆ ಇತ್ತು ಅಂತಂದರೆ, ಅಂದರೆ ಸಮುದ್ರದಲ್ಲಿ 2 ಮೀನುಗಳು ಜೊತೆಗೆ ಇರ್ತವೆ. ಮೀನಿಗೆ ಗೊತ್ತಿಲ್ಲ ಸಮುದ್ರ ಮತ್ತು ನೀರು ಅದರ ಸಂಬಂಧ ಏನು ಅಂತ ಮೀನಿಗೆ ಗೊತ್ತಿಲ್ಲ. ಅದು ಹುಟ್ಟಿದ್ದಾನೆ ನೀರಲ್ಲೇ ಹುಟ್ಟಿದೆ. ಅದಕ್ಕೆ ಯಾವಾಗ ಗೊತ್ತಾಗುತ್ತೆ ತಾನು ನೀರಿನಿಂದ ಬದುಕಿದ್ದೇನೆ ಅಂತ, ಅಂದರೆ ತಾನು ನೀರಿನಿಂದ ಹೊರಗೆ ಬಿಡ. ನನ್ನ ಪರಿಸ್ಥಿತಿ, ನಾನು ನೀರಿನ ಒಳಗೆ ಬದುಕ್ತಾ ಇರೋ ಮೀನು ನನಗೆ ಅಷ್ಟೇ ಗೊತ್ತಿದ್ದು, ಸಮುದ್ರದಲ್ಲಿ ನಾನಿದ್ದೇನೆ ಅಂತ ನನಗೆ ಗೊತ್ತಿಲ್ಲ. ಒಂದು ಇದ್ದಕ್ಕಿದ್ದ ಹಾಗೆ ಒಂದು ಬಿದ್ದ ಆ ಶಾಕಿನಲ್ಲಿ ತೆಗೆದು ನನ್ನನ್ನು ಆ ಕೆರೆ ದಡಕ್ಕೆ ತಂದು ನೂಕಿದಾಗ ನಾನು ದಡದಲ್ಲಿ ವಿಲವಿಲ ಒದ್ದಾಡುವ ಚಡಪಡಿಕೆಯ ಮೀನಿನ ಅವಸ್ಥೆ. ಎರಡು ಚಾನ್ಸ್ ಮೀನಿಗೆ, ತಾನು ಚಡಪಡಿಸ್ತಾ ಅದು ಜೀವಕ್ಕೋಸ್ಕರ ಪಟ ಪಟ ಹಾರತ್ತೆ, ನಿಮಗೆ ಗೊತ್ತಿದೆ ಅದನ್ನು ಗಮನಿಸಿದ್ರೆ. ಹಾರುವಾಗ ಬೈ ಚಾನ್ಸ್ ಮತ್ತೆ ನೀರಿಗೆ ಬೀಳ್ಬೋದು, ಅವಾಗ ಬದುಕು. ಆಚೆ ಬಿದ್ದರೆ